ಜಿಲ್ಲೆಗಳಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸರ್. ಅದೇ ರೀತಿ ನಿನ್ನೆ ಅವರು ದೇವೇಶನವರು ಮಿಸ್ಸಿಂಗ್ ಆಗಿದ್ದಾರಂತೆ ಸರ್. ಆದರೂ ಅವರು ಫೈನಲ್ ಇಯರು, ನಾವು ಫಸ್ಟ್ ಬಿ ಎ ಸರ್. ಆದರೆ ಅವ್ರು ಮಿಸ್ಸಿಂಗ್ ಆಗಂತೆ ನಮಗೇನು ಗೊತ್ತಿಲ್ಲ, ಅದು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಏನು ಗೊತ್ತಿಲ್ಲ. ಆದರೆ ಅವರು ಮನೆ ತೊಗೊಂಡು ಬಂದು ಕೇಳಿದ್ರು, ನಿನ್ನ ಫೋನಿಂದ ಒಂದು ದೇವೇಶ್ವಿ ಒಂದು ಕಾಲ್ ಮಾಡಿದ್ದಾಳೆ ಹೋಗಿದೆ ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಇಸ್ಕೊಂಡಿದ್ರು ಸರ್. ಆಮೇಲೆ ನಿಮಗೆ ವೈಯಕ್ತಿಕವಾಗಿ ನಿಮಗೇನಾದ್ರು ಅವರು ವಿಷಯಗಳನ್ನ ಶೇರ್ ಮಾಡಿದ್ರಾ ಅಂತೆಲ್ಲ ಕೇಳಿದ್ರು ಸರ್. ಅದು ನಂಗೆ ತುಂಬ ಮನೆ ಸರ್, ನನಗೆಲ್ಲಕ್ಕಿಂತ ಬೇಜಾರಾಗಿದ್ದು ಅಂದ್ರೆ ಮನೆ ಮುಂದೆ ಪೊಲೀಸ್ ವ್ಯಾನ್ ಬಂದಲ್ಲ ಸರ್, ಅದೊಂದೇ ಸರ್ ನಂಗೆ ತುಂಬ ಮಾನಸಿಕವಾಗಿ ತುಂಬ ನೋವಾಯಿತು ಸರ್. ಅಕಸ್ಮಾತ್ ನನಗೆ ಗೊತ್ತು ಸರ್, ನಾನು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಅಂತಂದ್ರೆ ಸರ್, ಆದರೆ ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲ ಸರ್, ಅವ್ರು ಬೇರೆ ರೀತಿ ತಿಳ್ಕೊತಾರೆ ಸರ್, ಅದೊಂದೇ ಒಂದು ಕಾರಣಕ್ಕೆ ತುಂಬ ಬೇಜಾರಿದೆ. ನಿಮ್ಮನ್ನ ಕ್ವಶನ್ ಮಾಡಿದವ್ರು ಯಾರು? ಅಲ್ಲಿ ಬಂದು ಎಲ್ಲರ ಕಾಂಟ್ಯಾಕ್ಟ್ ಪ್ರತಿಭಟನೆ ಮಾಡ್ತಾ ಇರೋರು ಎಲ್ಲರ ಕಾಂಟ್ಯಾಕ್ಟ್ ಕೇಳಿದಾರಂತೆ ಸರ್. ಅವರಿಂದ ಪರ್ಸನಲ್ ಆಗಿ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಪೊಲೀಸ್ ಸಿಬ್ಬಂದಿನೇ ಹೊಣೆ ಆಗ್ತಾರೆ ಸರ್. ಇದಕ್ಕೆ ಹೇಳಿ ನೀವು ಹೇಳ್ರ. ಬನ್ನಿ ಮಾತಾಡೋಣ. ನಾವು ಚಾಮರಾಜನಗರ ಸ್ವಲ್ಪ ಜೋರ ಮಾತ್ರಪ್ಪ ಸ್ವಲ್ಪ ಜೋರ ಕಾರ್ಯಕ್ರಮ ಕಾಲೇಜು ಉಳಿಸ್ಕೊಳ್ಳೋಕ್ಕೋಸ್ಕರ ಮೂರು ದಿನದಿಂದ ಸ್ಟ್ರೈಕನ್ನು ಮಾಡ್ತಾಯಿದ್ರು. ಒಂದು ದಿನ ಮಾತ್ರ ದೇವಿಶ್ರೀನವರು ಬಂದಿದ್ರು, ಎರಡನೇ ದಿವಸ ಅವರು ಬರ್ತಾಯಿರ ವೈಯಕ್ತಿಕ ಕಾರಣದಿಂದ ಬರಲಿಲ್ಲ. ಅದಾದ ನಂತರ ಮೂರನೇ ದಿನಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮಿಸ್ಸಿಂಗ್ ಅಂತ ಬಂತು. ಅದಾದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತೆ ಆದಂಥ ರಕ್ಷಿತ ಬಿಎಂನವರ ಮನೆಗೆ ಇಲ್ಲಿನ ಹುಬ್ಬಳ್ಳಿಯ ರಾಧಾ ಅಂತ ಸಬ್ ಇನ್ಸ್ಪೆಕ್ಟರ್ ಆದಂಥ ರಾಧಾ ಎಂಬುವರು ಅವರ ಮನೆ ಹತ್ರಕ್ಕೆ ಜೀಪನ್ನು ತಗೊಂಡೋಗಿ ಮಾನಸಿಕವಾಗಿ ಕಿರುಕುಳವನ್ನು ಮಾಡಿರ್ತಾರೆ. ಅವಳ ಅಲ್ಲುಲನ್ನು ತನ್ನ ಇದರಲ್ಲಿ ತನ್ನ ಬಳಿಯಲ್ಲಿ ಹೇಳ್ಕೊಂಡಾಗ ಇದು ಒಂಥರ ರಾಜಕೀಯ ಕುತಂತ್ರ ರೀತಿ ನಡೀತಾ ಇರಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಹಕ್ಕನ್ನು ಕೇಳ್ತಾ ಇರೋದು ತಪ್ಪ ಮೇಡಮ್ ನಿಮ್ಮ ಹತ್ರ. ಮತ್ತು ನಾವು ಈ ಥರ ಸ್ಪೀಕ್ ಮಾಡ್ತಿರೋದು ಏನಾದರೂ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ, ಯಾರೋ ಗೊತ್ತು ನೀವೇ ಏನಾದ್ರು ನಿಮ್ಮ ಮಗಳನ್ನ ಬಚ್ಚಿಟ್ಟು ನಿಮ್ಮ ಪ್ರತಿಭಟನೆಯನ್ನು ಬೇರೆ ಕಡೆ ತಿರುಗಿಸ್ಕೊಂಬಿಟ್ಟು ಮಾಡ್ತಾಯಿದ್ರು ಮಾಡ್ತಿರ್ಬೋದು, ಇಲ್ಲ ಅಂತಂದರೆ ಮಿಸ್ಸಿಂಗ್ ಅಂತಂದ್ರೆ ತಾವೇ ಭರಿಸಿ ಇದು ಮಾಡ್ತಾ ಇರ್ಬೋದು. ಇವಾಗ ವಸಂತಿಯನ್ನ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ, ಎನ್ಕ್ವೈರಿಯನ್ನು ಮಾಡ್ತಾಯಿದ್ದಾರೆ. ಪುನಃ ಅವ್ರಿಗೆ ಹೇಳ್ತಿರೋ ಪ್ರಕಾರ ಅವ್ರ ಅಪ್ಪ ಅಮ್ಮ ಮಿಸ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಮತ್ತು ನಮ್ಮಿಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ಸ್ಗಳನ್ನ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ನಮ್ಮ ಸ್ಟ್ರೈಕ್ ನಿಂತು ಅಂತಂದರೆ ಮತ್ತು ಇಲ್ಲಿರೋ ವಿದ್ಯಾರ್ಥಿಗಳು ಏನಾದರೂ ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಿರೋದಕ್ಕೆ ಮೇನ್ ಕಾರಣನೇ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಧಾ ಮೇಡಮ್ ಅವರೇ ಆಗಿರ್ತಾರೆ.